ಓಕೆ ಗೈಸ್, ಇವತ್ತಿನ ವಿಡಿಯೋ ಅಂತೂ ನಿಮಗೆ ಸ್ವಲ್ಪ ಇನ್ಫಾರ್ಮೇಟಿವ್ ವಿಡಿಯೋ ಅಂತಲೇ ಹೇಳ್ಬೋದು. ಯಾಕಂದರೆ ಇವತ್ತು ಡಾರ್ಕ್ ಫೋಟೋ ಎಡಿಟಿಂಗ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನೋಡಿ, ಇದು ಡಾರ್ಕ್ ಫೋಟೋ ಎಡಿಟಿಂಗು ಮಸ್ತಾಗಿದೆ, ಒಂಥರ ಒಂದು ಲುಕ್ಕೇ ಖರಾಬಾಗಿದೆ ನೋಡಿ. ರೀಟಚಿಂಗ್ ಅನ್ನೋದು ಇಷ್ಟು ಸಕ್ಕದಾಗಿ ಮಾಡ್ಬೋದು ಅಂತ ಮಾಡಿದಾಗೆ ಗೊತ್ತಾಗೋದು. ಅದಕ್ಕೋಸ್ಕರ ನೀವು ಮಾಡಿ. ಒಂದು ಫೇಸು ಪೋರ್ಟ್ರೇಟ್ ಎಡಿಟಿಂಗ್ ಅನ್ನೋದು ಒಂಥರ ಸೂಪರ್ ಎಡಿಟಿಂಗ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಯಾಕಂದರೆ ಫೇಸ್, ಬರೀ ಫೇಸ್ ಇರುತ್ತಲ್ಲ, ಅದನ್ನು ಪೋರ್ಟ್ರೇಟ್ ಎಡಿಟಿಂಗ್ ಅಂತೀವಿ. ಮಸ್ತಾಗಿ ಮಾಡ್ಬೋದು ಅದನ್ನು. ಇದು ಈ ಫೋಟೋ ಎಡಿಟಿಂಗ್ ಡಾರ್ಕ್ ಫೋಟೋ ಎಡಿಟಿಂಗ್ ಅಂದರೆ ಇದು ಮುಂಚೆನೇ ಬೇರೆ ಥರ ಇತ್ತು. ನಾನು ಇವಾಗ ಬೇರೆ ಥರ ಡಾರ್ಕ್ ಫೋಟೋ ಅಂದರೆ ಬ್ಲ್ಯಾಕಲ್ಲಿ, ಹಿಂದೆ ಬ್ಯಾಕ್ಗ್ರೌಂಡ್ ಬ್ಲ್ಯಾಕ್ ಇರಬೇಕು, ಪ್ಲೈನ್ ಬ್ಯಾಕ್ಗ್ರೌಂಡು. ಅದಕ್ಕೂ ನಮ್ಮ ಫೋಟೋಗೂ ಯಾವ ಥರ ಅಡ್ಜಸ್ಟ್ ಮಾಡ್ಬೋದು ಅನ್ನೋದು ಇದರಲ್ಲಿ ಹೇಳ್ಕೊಡ್ತೀನಿ. ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಫಟಾಫಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಫೋಟೋ ಎಡಿಟಿಂಗ್ ಕಂಟೆಂಟ್ ನಿಮ್ಗೆ ಸಿಗ್ತಾ ಇರುತ್ತೆ. ಮತ್ತು ಫೋಟೋ ಎಡಿಟಿಂಗಲ್ಲಿ ನೀವು ದುಡ್ಡು ಹೇಗೆ ಮಾಡ್ಬೋದು, ಲಕ್ಷಾಂತರ ರೂಪಾಯಿ ಹೇಗೆ ದುಡಿಯೋದು ಅಂತ ಎ ಟು ಝೆಡ್ ಮೆಥಡ್ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ನೀವು ಕಾಪಿ ಪೇಸ್ಟ್ ಮಾಡೋದಷ್ಟೇ ಬಾಕಿ. ನಾನು ಮಾಡ್ತೀನಿ, ನನ್ನ ಜೊತೆ ನೀವು ಮಾಡಿ. ಅದೇ ನನ್ನ ಬೇಕಾಗಿರೋ ಇಂಟೆನ್ಷನ್ ಅಷ್ಟೇ. ನಾನು ಒಬ್ಬನೇ ಮಾಡಿದ್ರೆ ಸಾಕಾಗಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ನೀವು ಕಲ್ತ್ಕೊಳ್ಳಿ, ನೀವು ಮಾಡಿ, ನಾನು ಮಾಡ್ತೀನಿ ಅಷ್ಟೇ. ನೀನು ಹೇಳೋಕ್ಕೋಗಲ್ಲ. ಓಕೆ, ಇವಾಗ ಈ ಥರ ಎಡಿಟಿಂಗ್ ಹೇಗೆ ಮಾಡೋದು ಅಂತ, ಬ್ಲ್ಯಾಕ್ ಕಲರ್ ಬ್ಯಾಕ್ಗ್ರೌಂಡ್ ತೊಗೋಬೇಕು ಫಸ್ಟು ಪಿಕ್ಸಾರ್ಟಲ್ಲಿ. ಇದನ್ನು ಫಸ್ಟು ಡಿಸ್ಕಾರ್ಡ್ ಮಾಡ್ಕೊಳ್ಳೋಣ. ಬ್ಯಾಕ್ ಕಲರ್ ಬ್ಯಾಕ್ಗ್ರೌಂಡ್ ಎಲ್ಲಿ ಬರುತ್ತೆ ಅಂದರೆ ನೋಡಿ, ಪಿಕ್ಸಾರ್ಟ್ ಓಪನ್ ಮಾಡಿದ ತಕ್ಷಣ ಬ್ಯಾಕೇ ಬಂದುಬಿಡ್ತೀನಿ ನೋಡಿ. ಓಪನ್ ಮಾಡಿದ ತಕ್ಷಣ ಎಡಿಟೆ ಫೋಟೋ ಬರುತ್ತೆ. ಎಡಿಟೆ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಬ್ಯಾಕ್ಗ್ರೌಂಡ್ ಅಂತ ಆಪ್ಷನ್ ಕಾಣಿಸುತ್ತಲ್ವ, ಅಲ್ಲಿಗೆ ಹೋಗಿ ಬ್ಲ್ಯಾಕ್ ಕಲರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಿದ್ದ ತಕ್ಷಣ ಟೂಲ್ಸ್ ಮೇಲೆ ಹೋಗೋಣ. ಕ್ರಾಪ್ ಅಂತ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಇನ್ಸ್ಟಾಗ್ರಾಮ್ ಪೋರ್ಟ್ರೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಯಾಕಂದರೆ ಇನ್ಸ್ಟಾಗ್ರಾಮ್ಗೆ ಹಾಕೋಕ್ಕೆ ಪೋರ್ಟ್ರೇಟ್ನ ಯೂಸ್ ಮಾಡ್ತೀವಿ ಜಾಸ್ತಿ. ಇನ್ಸ್ಟಾಗ್ರಾಮಲ್ಲಿ ಇನ್ನೂ ಫಾಲೋ ಮಾಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇದೆ, ಫಸ್ಟು ಫಾಲೋ ಮಾಡ್ಕೊಳ್ಳಿ. ಯಾಕಂದರೆ ಇನ್ನೂ ಫೋಟೋ ಎಡಿಟಿಂಗ್ ಕಾಂಪಿಟೇಷನ್ ಎಲ್ಲ ಬಂದಾಗ ಲೈವ್ ಬರ್ತೀನಿ, ಆವಾಗ ಮಾತಾಡೋದಿದೆ. ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಎಲ್ಲ ಅಲ್ಲೇ ಸಿಗುತ್ತೆ ಅದಕ್ಕೋಸ್ಕರ. ಓಕೆ, ಇವಾಗ ಬ್ಲ್ಯಾಕ್ ಕಲರ್ ಬ್ಯಾಕ್ಗ್ರೌಂಡ್ ಸೆಲೆಕ್ಟ್ ಮಾಡ್ಕೊಡ್ತೀನಿ. ಟೂಲ್ಸ್ ಮೇಲೆ ಕ್ಲಿಕ್ ಮಾಡಿ ರೀಸೈಜ್ ಅಂತ ಮಾಡ್ಕೊಳ್ಳೋಣ. ಅದನ್ನು 4444 ಅಂತ ಮಾಡ್ಕೊಂಡು ರೀಸೈಜ್ ಕೊಡಿ. ಇಲ್ಲಿ ಕೆಳಗಡೆ ಒಂದು ನಂಬರ್ ಬರುತ್ತೆ 3098 ಅಂತ, 3098ನ ಹಾಕ್ಕೊಳ್ಳಿ 3098. ಯಾಕಂದರೆ ನಮ್ಮ ಫೋಟೋ ಕ್ವಾಲಿಟಿ ಕಮ್ಮಿ ಆಗಬಾರ್ದು ಅದಕ್ಕೋಸ್ಕರ. ಓಕೆ, ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಆ್ಯಡ್ ಫೋಟೋ ಮೇಲೆ ಹೋಗೋಣ. ಆ್ಯಡ್ ಫೋಟೋ ಮೇಲೆ ಹೋಗಿ ಯಾವುದಾದ್ರೂ ಒಂದು ಫೋಟೋ ಪೋರ್ಟ್ರೇಟ್ ಫೋಟೋ ಫೇಸ್ನ ನೀವು ಬ್ಯಾಕ್ಗ್ರೌಂಡ್ನ ಎರೇಸ್ ಮಾಡ್ಕೋಬೇಕಾಗುತ್ತೆ. ಬ್ಯಾಕ್ಗ್ರೌಂಡ್ ಎರೇಸ್ ಹೇಗೆ ಮಾಡೋದು ಅಂತ ಗೊತ್ತಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ, ತೊಗೊಂಡು ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ, ನೋಡಿ ಇಲ್ಲಿ ಬ್ಯಾಕ್ಗ್ರೌಂಡ್ನ ಎರೇಸ್ ಮಾಡ್ಕೊಂಡಿದ್ದೀನಿ. ಆದರೆ ಇವಾಗ ನಾನು ಇವತ್ತು ಹೇಳ್ಕೊಡ್ತಾ ಇರೋದು ನಿಮಗೆ ಬರೀ ಹೇಗೆ ಬ್ಯಾಕ್ಗ್ರೌಂಡ್ನ ಮರ್ಜ್ ಮಾಡ್ಬೋದು ಅಂತ ಅಷ್ಟೇ. ಅಂದರೆ ಒಂದು ಪೋರ್ಟ್ರೇಟ್ ಫೋಟೋನ ಬ್ಯಾಕ್ಗ್ರೌಂಡ್ ಜೊತೆ, ಬ್ಲ್ಯಾಕ್ ಕಲರ್ ಬ್ಯಾಕ್ಗ್ರೌಂಡ್ ಜೊತೆ ಹೇಗೆ ಮರ್ಜ್ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ. ಫೇಸ್ ಸ್ಮೂತ್ ನಾನು ಮಾಡಿರೋ ಥರ ಎಡಿಟ್ ಪರ್ಫೆಕ್ಟಾಗಿ ಹಂಗೆ ಬೇಕಂದರೆ ಫೇಸ್ ಸ್ಮೂತ್ ಮಾಡ್ಕೋಬೇಕು, ಮತ್ತು ಸ್ವಲ್ಪ ರೀಟಚ್ ಮಾಡ್ಕೋಬೇಕು. ಹೇರ್ಸ್ ರೀಟಚಿಂಗು, ಐಬ್ರೋ ರೀಟಚಿಂಗು, ಐಸ್ ರೀಟಚಿಂಗು, ಲಿಪ್ ರೀಟಚಿಂಗ್ ಇದೆಲ್ಲ ಮಾಡ್ಕೋಬೇಕಾಗುತ್ತೆ ಪೋರ್ಟ್ರೇಟಲ್ಲಿ. ಇದು ನಿಮ್ಗೆ ಹೇಗೆ ಮಾಡೋದು ಅಂತ ಗೊತ್ತಿಲ್ಲ ಅಂದರೆ ಫೇಸ್ ರೀಟಚಿಂಗ್ ಸೀರೀಸ್ ಅಂತ ಇದೆ, ಅದು ಅದಕ್ಕೋಸ್ಕರನೇ ಒಂದು ಸೀರೀಸ್ ಮಾಡಿಕ್ಕಿದ್ದೀನಿ. ಅದನ್ನು ನೋಡಿ ನೋಡ್ಬಿಟ್ಟು ಮಾಡ್ಕೊಳ್ಳಿ, ನಿಮ್ಮ ಒಂದು ಫೋಟೋ ಅದ್ಭುತವಾಗಿ ಬರುತ್ತೆ. ಓಕೆ, ಇವಾಗ ಈ ಥರ ಅಡ್ಜಸ್ಟ್ ಮಾಡಿದ್ದೀನಿ. ಅಡ್ಜಸ್ಟ್ ಮಾಡಾದಮೇಲೆ ರೈಟ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಏನಿಲ್ಲ, ಆ್ಯಡ್ ಫೋಟೋಗೆ ಹೋಗ್ತೀನಿ. ತಿರ್ಗಾ ಬ್ಯಾಕ್ಗ್ರೌಂಡ್ನ ಚೂಸ್ ಮಾಡ್ತೀನಿ, ಬ್ಲ್ಯಾಕ್ ಕಲರ್ನ ಸೆಲೆಕ್ಟ್ ಮಾಡ್ತೀನಿ, ಆ್ಯಡ್ ಅಂತ ಕೊಡ್ತೀನಿ. ಫುಲ್ಲು ಝೂಮ್ ಮಾಡಿಬಿಟ್ಟು ಇಲ್ಲಿ ಬ್ಲೆಂಡಿಂಗ್ ಮೋಡ್ ಬರುತ್ತೆ, ಮಲ್ಟಿಪ್ಲೈ ಅಂತ ಸೆಲೆಕ್ಟ್ ಮಾಡ್ತೀನಿ. ಮಲ್ಟಿಪ್ಲೈ ಅಂತ ಸೆಲೆಕ್ಟ್ ಮಾಡಿಬಿಟ್ಟು ಕೆಪಾಸಿಟಿನ ಸ್ವಲ್ಪ ಕಮ್ಮಿ ಮಾಡ್ಕೋತೀನಿ. ಈ ಥರ ಒಂದು 15% ಇಟ್ಕೊಳ್ಳೋಣ. ರೈಟ್ ಅಂತ ಕೊಡಿ. ರೈಟ್ ಅಂತ ಕೊಟ್ಟಮೇಲೆ ಸೇಮ್ ಆ್ಯಡ್ ಫೋಟೋಗೆ ಹೋಗೋಣ. ಆ್ಯಡ್ ಫೋಟೋಗೆ ಹೋಗಿ ಬ್ಯಾಕ್ಗ್ರೌಂಡ್ನ ಸೆಲೆಕ್ಟ್ ಮಾಡಿ ಬ್ಲ್ಯಾಕ್ ಕಲರ್ನ ಚೂಸ್ ಮಾಡೋಣ. ಆ್ಯಡ್ ಫೋಟೋ ಕೊಡೋಣ. ಇವಾಗ ಫುಲ್ ಈ ಥರ ಮಾಡ್ಕೋತೀನಿ. ಫುಲ್ ಅಡ್ಜಸ್ಟ್ ಆಯ್ತಲ್ವ? ಅಡ್ಜಸ್ಟ್ ಆಗಿದ ತಕ್ಷಣ ಮೇಲ್ಗಡೆ ನಿಮ್ಗೆ ಎರೇಸರ್ ಆಪ್ಷನ್ ಸಿಗುತ್ತೆ. ಎರೇಸರ್ ಆಪ್ಷನ್ಗೆ ಹೋಗಿ ಇನ್ವರ್ಟ್ ಅಂತ ಕೊಟ್ಕೊಳ್ಳಿ. ಇನ್ವರ್ಟ್ ಅಂತ ಕೊಟ್ಕೊಂಡ ಮೇಲೆ ರೀಸ್ಟೋರ್ ಮೇಲೆ ಕ್ಲಿಕ್ ಮಾಡಿ ಒಪ್ಯಾಸಿಟಿ ಹಾರ್ಡ್ನೆಸ್ನ ಕಮ್ಮಿ ಮಾಡ್ಕೊಳ್ಳಿ. ಫಸ್ಟು ನಿಮ್ಮ ಸೈಡಲ್ಲಿರೋದೆಲ್ಲ ಮರ್ಜ್ ಮಾಡಿಬಿಡ್ಬೇಕು. ನೋಡಿ, ಕತ್ಲೆಯಲ್ಲಿ ನೀವು ಇರೋ ಥರ ಇರಬೇಕು ಫ್ರೆಂಡ್ಸ್. ಅಷ್ಟೇ, ಒಪ್ಯಾಸಿಟಿ ಹಾರ್ಡ್ನೆಸ್ ಇನ್ನೂ ಕಮ್ಮಿ ಮಾಡಿದ್ದೀನಿ. ನೋಡಿ, ಒಂದು ರಿಯಲಿಸ್ಟಿಕ್ ಲೈಟ್ ಲುಕ್ಕು ಬರ್ತಾ ಇದೆ ಇವಾಗ. ಅಂದರೆ ಓವರಾಗೂ ಇರಬಾರ್ದು, ಲೈಟಾಗಿರ್ಬೇಕು ಅಷ್ಟೆ. ಬೇರೆ ಥರ ಸೆಲೆಕ್ಟ್ ಮಾಡೋಕ್ಕೋಗಿ ಪೆನ್ಸಿಲ್ನ ಸೆಲೆಕ್ಟ್ ಮಾಡ್ಕೊಂಡು. ಓಕೆ, ಇವಾಗ ಸೈಜ್ನ ಕಮ್ಮಿ ಮಾಡಿ ಒಪ್ಯಾಸಿಟಿ ಹಾರ್ಡ್ನೆಸ್ನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳೋಣ. ಜಾಸ್ತಿ ಮಾಡ್ಕೊಂಡು ಇಲ್ಲಿ ಬಾರ್ಡರ್ಸ್ ಕಾಣ್ತಾ ಇದೆಯಲ್ವ, ಅಂದರೆ ಲೈನ್ಸ್, ಆ ಲೈನ್ಸ್ನ ಎರೆ ಅಂದರೆ ಕಾಣಬಾರ್ದು, ಸ್ವಲ್ಪ ಡಾರ್ಕ್ ಮಾಡೋಣ ಅಷ್ಟೆ. ನೀವು
ಮಾಡಿ, ಒಂದು ರಿಯಲಾಗೆ ಒಂದು ಲೈನ್ ಡ್ರಾ ಮಾಡಿಬಿಟ್ಟು ಶ್ಯಾಡೋಸ್ನ ಕ್ರಿಯೇಟ್ ಮಾಡಿ ಸಾಕು, ಇನ್ನೇನಿಲ್ಲ, ಒಂದು ರಿಯಲಿಸ್ಟಿಕ್ ಲುಕ್ ಅಲ್ಲೇ ಬಂದ್ಬಿಡುತ್ತೆ ನಿಮಗೆ. ಮತ್ತು ಇಲ್ಲೂ ಕೂಡ ಸ್ವಲ್ಪ ಶ್ಯಾಡೋಸ್ನ ಆ್ಯಡ್ ಮಾಡಿ ಬ್ಲ್ಯಾಕ್ ಕಲರ್. ನಾನು ಮರ್ಜ್ ಮಾಡೋದು ಮಾತ್ರ ಹೇಳ್ಕೊಡ್ತೀನಿ, ಇದರಲ್ಲಿ ಫೇಸ್ ರಿಟಚಿಂಗ್ ಸೀರೀಸಲ್ಲಿ ಬರೋದೆಲ್ಲ ನೀವೇ ಮಾಡಬೇಕು, ಯಾಕಂದರೆ ಅದು ಮಾಡೋದು ತೋರಿಸ್ಬಿಟ್ರೆ ಇದರಲ್ಲಿ ತುಂಬ ಲೆಂತಿ ಆಗೋಗುತ್ತೆ. ಅದಕ್ಕೋಸ್ಕರ ನಿಮ್ಗೆ ಮುಂಚೆನೇ ಎಲ್ಲ ಮಾಡಿ ತೋರಿಸಿರ್ತೀನಿ, ನೀವು ನೋಡ್ಕೊಂಡು ಮಾಡ್ಕೋಬೋದು. ಆಲ್ಮೋಸ್ಟ್ ಅದನ್ನ ನೋಡಿರೋರೆಲ್ಲ ಇದನ್ನು ನೋಡೋ ಅವಶ್ಯಕತೆಯೇ ಇಲ್ಲ, ಮರ್ಜ್ ಮಾಡೋದನ್ನು ನೋಡಿಕೊಂಡ್ರೆ ಸಾಕು, ಆಮೇಲೆ ಹೇಳಿರೋದು ಅರ್ಥ ಆಗಿರುತ್ತಲ್ವಾ, ಸಿಂಪಲಾಗಿ ಮಾಡ್ಕೋಬೋದು ಫ್ರೆಂಡ್ಸ್. ಅದಕ್ಕೋಸ್ಕರ ನಿಮಗೆ ಫೇಸ್ ರಿಟಚಿಂಗ್ ಸೀರೀಸ್ನ ಮಾಡಿಸಿದ್ದೀನಿ ನಾನು, ಅದು ನೋಡಿ. ನೆಕ್ಸ್ಟು ನಿಮಗೆ ಫೋಟೋಶಾಪ್ ಸೀರೀಸ್ ಕೂಡ ಬರುತ್ತೆ, ಫೋನ್ ಫೋಟೋಶಾಪ್ ಸೀರೀಸು, ಅದನ್ನು ನೋಡೋದಂತೂ ಮರಿಬೇಡಿ, ಯಾಕಂದರೆ ಎಲ್ಲ ಕಂಪ್ಯೂಟ್ರಲ್ಲಿ ಯೂಸ್ ಮಾಡ್ತಾರೆ, ನಾನು ಫೋನಲ್ಲೇ ಯೂಸ್ ಮಾಡಿ ನಿಮ್ಗೆ ಯಾವ ಥರ ಮಾಡೋದಂತ ನೋಡಿ. ಈ ಥರ ಫೇಸ್ ಮೇಲೆ ಸ್ವಲ್ಪ ಲೈಟ್ ಲೈಟಾಗಿ ಮಾಡ್ತೀವಿ, ಮರ್ಜ್ ಆಗಿದೆ, ಫುಲ್ ಪಿಕ್ಚರ್ ಮರ್ಜ್ ಆಗಿದೆ ನೋಡಿ. ಮರ್ಜ್ ಮಾಡೋದು ಮಾತ್ರ ಹೇಳ್ಕೊಡ್ತೀನಿ ಅಂತ ಹೇಳಿದೆ, ಮರ್ಜ್ ಮಾಡೋದು ಹೇಳ್ಕೊಟ್ಟಾಗಿದೆ ಇಷ್ಟೇ. ಐಸ್ ರಿಟಚಿಂಗು, ಲಿಪ್ಸ್ ರಿಟಚಿಂಗು, ಇದೆಲ್ಲ ನೀವು ಫೇಸ್ ರಿಟಚಿಂಗ್ ಸೀರೀಸಲ್ಲಿ ನೋಡಿ ಮಾಡ್ಕೋಬೇಕು. ಫೇಸ್ ಸ್ಮೂತ್ನ ಮಾಡ್ಕೊಂಡು ಸ್ಕಿನ್ ಟೆಕ್ಸ್ಚರ್ ಹಾಕ್ಕೊಂಡ್ರೆ ಒಂದು ಅದ್ಭುತವಾದ ಕ್ವಾಲಿಟಿ ಫೋಟೋ ನಿಮಗೆ ಸಿಗುತ್ತೆ. ಯಾವ ಥರ ಅಂದರೆ ಈ ಥರ ನೋಡಿ, ಸ್ವಲ್ಪ ಕಲರ್ ಕರೆಕ್ಷನ್ ಎಲ್ಲ ಮಾಡ್ಕೊಬಿಟ್ರೆ ಮಾತ್ರ ಒಂದು ಅದ್ಭುತವಾಗಿರೋ ನೋಡಿ, ಎಷ್ಟು ಮಸ್ತಾಗಿದೆ ಈ ಫೋಟೋ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿಬಿಟ್ಟು ಸಪೋರ್ಟ್ ಮಾಡ್ರಪ್ಪ ವಿಡಿಯೋನ. ಕೊನೆವರೆಗೂ ನೋಡಿರೋರಿಗೆಲ್ಲ ಒಂದು ಲೈಕ್ ಮಾಡಿ ಹೋಗಿ, ಮತ್ತು ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ, ಹುಷಾರಾಗಿರಿ ಫ್ರೆಂಡ್ಸ್ ಎಲ್ಲ ಮನೇಲಿ. ಅಲ್ಲಿವರೆಗೂ ಬಾಯ್ ಬಾಯ್. ಇದನ್ನು ಸೇವ್ ಮಾಡೋದು ಹೇಗೆ ಅಂದರೆ, ಸಿಂಪಲಾಗಿ ಹೇಳ್ಕೊಟ್ಟಿದ್ದೀನಲ್ವಾ ಮುಂಚೆನೆ, ಈ ಫೋಟೋನ ಹಂಗೆ ಉಳ್ಕೊಬಿಡ್ತು. ಡ್ರಾ ಮೇಲೆ ಕ್ಲಿಕ್ ಮಾಡಿ, ಡ್ರಾ ಮೇಲೆ ಕ್ಲಿಕ್ ಮಾಡಿ, 3 ಡಾಟ್ಸ್ ಸಿಗುತ್ತೆ, ಅಲ್ಲಿ ಹೋಗಿ ಸೇವ್ ಇಮೇಜ್ ಅಂತ ಕೊಟ್ಟರೆ ಸೇವ್ ಆಗುತ್ತೆ. ಸೇವ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.